ಅಸೆಂಬ್ಲಿಯಲ್ಲಿ ಬಂದು ಅನೇಕ ಜನರ ಸಮಸ್ಯೆಗಳಿದ್ದಾವೆ, ಅವು ಚರ್ಚೆ ಮಾಡೋದು ಬಿಟ್ಟುಕೊಟ್ಟು ಹೊರಗಡೆ ಹೋರಾಟ ಮಾಡಿದ್ರೆ ಅದರಿಂದ ಏನು ಲಾಭ ಪ್ರಯೋಜನ ಆಗುತ್ತೆ? ಅಸೆಂಬ್ಲಿ ನಡೆಯುವಾಗ ಇವ್ರಿಗೋಸ್ಕರ ಚರ್ಚೆಗಳಾಗಲಿ, ಯುವ ಪಕ್ಷದವರು ಆಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಲಿ ಅಂತೇಳಿ 3 ವಾರ ಅಸೆಂಬ್ಲಿ ನಡೆಸಿದ್ದೀವಿ. ಸಾಮಾನ್ಯವಾಗಿ 2 ವಾರ ನಡೀತಿತ್ತು, 1 ವಾರ ಹೆಚ್ಚು ಮಾಡಿ ನಡೆಸಿದ್ದೀವಿ. ಅವರು ಅಸೆಂಬ್ಲಿಗೆ ಬರದೆ ಹೋದರೆ ಬರೀ ಗದ್ದಲದಲ್ಲೇ ಗಲಾಟೆನಲ್ಲೇ ಗದ್ದಲದಲ್ಲೇ ಸಮಯ ವೇಸ್ಟ್ ಮಾಡಿದ್ರೆ ಜನರಿಗೆ. ಮುಖ್ಯಮಂತ್ರಿಗಳು ಉತ್ತರದಲ್ಲೇ ಬರಲಿಲ್ಲ, ಬರೋದ್ರ ಬಗ್ಗೆ ನಾನು ಉತ್ತರ ಕೊಡುವಾಗ ಅದೇ ಫಸ್ಟ್ ಟೈಮ್. ನಾನು 40 ವರ್ಷಗಳ ಇತಿಹಾಸದಲ್ಲಿ ಮತ್ತು 14 ಬಜೆಟ್ ಮಂಡಿಸಿ ಮೊದಲನೇ ಬಾರಿ ವಿರೋಧ ಪಕ್ಷದವರು ಇಲ್ಲದೇ ಉತ್ತರ ಕೊಟ್ಟಿರೋದು, ಯಾವಾಗಲೂ ಆಗಿರಲಿಲ್ಲ ಈ ಥರ. ಬಟ್ ಅವರು ನಡ್ಕೊಂಡಂಥ ರೀತಿ ಸರಿ ಇಲ್ಲ. ಸ್ಪೀಕರ್ ತಗೊಂಡಿದ್ದಾರೆ, ಕ್ರಮ ತಗೊಂಡಿದ್ದಾರೆ ಅವರ ಅವರ ನಡವಳಿಕೆ ಮೇಲೆ. ನಮಗೂ ಸಂಬಂಧ ಏನು ಅರ್ಥ ನಮಗೆ ಸಂಬಂಧ ಅವರೇ ಅಧಿಕಾರದಲ್ಲಿ ಅವರೇ ಅಧಿಕಾರ ಇದ್ರಲ್ಲಪ್ಪ, ಕುಮಾರಸ್ವಾಮಿ ಅಧಿಕಾರದಲ್ಲಿ ಇರಲಿಲ್ವಾ? ನಾವು ಆದ್ಮೇಲೆ ಅವರೆಲ್ಲ ಬಂದಿದ್ದರು, ಮುಖ್ಯಮಂತ್ರಿ ಆಗಿದ್ರಲ್ಲ, ಹಾಗೆ ಕ್ರಮ ತಗೊಳ್ಳಿಲ್ಲ. ನನ್ನ ಕೈ ಕಟ್ಟಾಕಿದ್ರು ಕಾಂಗ್ರೆಸ್ ನಾಯಕರು, ಹಾಗಾಗಿ ನಾನು ಕ್ರಮ ತೆಗೆದುಕೊಳ್ಳಕ್ಕಾಗಲಿಲ್ಲ. ಸುಳ್ಳು ರೀ, ಯಾರು ಕೈ ಕಟ್ಟಾಕಿರಲಿಲ್ಲ. ಸಾಲ ಮನ್ನಾ ಮಾಡೋಕ್ಕೆ ನಾವು ಎಲ್ಲ ಕೋಆಪ್ರೇಟ್ ಮಾಡಲಿಲ್ವಾ? ಬೇರೆ ಕಾರ್ಯಕ್ರಮ ಮಾಡಲಿಕ್ಕೆ ಕೋಆಪ್ರೇಟ್ ಮಾಡಲಿಲ್ವಾ? ಎಲ್ಲಿ ಕೈ ಕಟ್ಟಾಕಿದ್ದಾರೆ ಹೋಮ್ ಮಿನಿಸ್ಟರು? ಕೈ ಕಟ್ಟಾಕ್ಬಿಟ್ಟಿದ್ರೆ ಅಂತ ರಾಜೀನಾಮೆ ಕೊಟ್ಬಿಟ್ರ? ಅವರಾಗಿದ್ದ ಸರ್ಕಾರ ಕಳ್ಕೊಂಡ್ರು ನಡ್ರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.